ದಿನ ಕಳಿತಾ ಇದ್ದಂತೆ ಪ್ರಚಾರದ ಭರಾಟೆ ಜೋರಾಗ್ತಾ ಇದೆ. ಚುನಾವಣೆಗೆ ದಿನಗಳ ಸಂಖ್ಯೆ ಕೂಡ ಕಡಿಮೆ ಆಗ್ತಾ ಇದೆ. ಈ ನಡುವೆ ಕರ್ನಾಟಕದ ಕುರುಕ್ಷೇತ್ರದ ಪ್ರಚಾರ ಅಖಾಡಕ್ಕೆ ಬಹಳಷ್ಟು ಘಟಾನುಘಟಿ ನಾಯಕರುಗಳ ಎಂಟ್ರಿ ಕೂಡ ಆಗ್ತಾ ಇದೆ. ಇವತ್ತು ಸಿಎಂ ಬೊಮ್ಮಾಯಿ ಅವರ ಸ್ವಕ್ಷೇತ್ರಕ್ಕೆ ಹೆಬ್ಬುಲಿ ಎಂಟ್ರಿ. ಹಾವೇರಿ ಜಿಲ್ಲೆಯ ಮೂರು ಕ್ಷೇತ್ರಗಳಲ್ಲಿ ಕಿಚ್ಚ ಸುದೀಪ್ ಇವತ್ತು ಅಬ್ಬರದ ಪ್ರಚಾರದಲ್ಲಿ ಭಾಗಿಯಾಗ್ತಾರೆ. ರಾಣೆಬೆನ್ನೂರು ಕ್ಷೇತ್ರದಲ್ಲಿ ಕಿಚ್ಚ ಸುದೀಪ್ ತಮ್ಮ ಸಂಚಾರವನ್ನು ನಡೆಸುತ್ತಾರೆ. ಬಿಜೆಪಿ ಅಭ್ಯರ್ಥಿಯ ಪರ ಪ್ರಚಾರವನ್ನು ನಡೆಸುತ್ತಾರೆ ಮಾಣಿಕ್ಯ. ಬಳಿಕ ಹಿರೇಕೆರೂರಿನಲ್ಲಿ ಕಿಚ್ಚ ಸುದೀಪ್ ಮತಬೇಟೆಗೆ ಇಳಿತಾರೆ. ಶಿಗಾವಿ ಕ್ಷೇತ್ರಕ್ಕೆ ಅಂದ್ರೆ ಮುಖ್ಯಮಂತ್ರಿಗಳ ಕ್ಷೇತ್ರಕ್ಕೆ ಇವತ್ತು ಭೇಟಿ ಕೊಡಲಾಗುತ್ತೆ. ಇಡೀ ದಿನ ಬೊಮ್ಮಾಯಿ ಕೂಡ ತಮ್ಮ ಕ್ಷೇತ್ರದಲ್ಲಿ ಸಂಚಾರವನ್ನು ಮುಂದುವರಿಸುತ್ತಾರೆ. ತಮ್ಮದೇ ಕ್ಷೇತ್ರದಲ್ಲಿ ರೋಡ್ ಶೋನ ಮುಖ್ಯಮಂತ್ರಿಗಳು ನಡೆಸುತ್ತಾರೆ. ಜೊತೆಗೆ ಕಿಚ್ಚ ಸುದೀಪ್ ಕೂಡ ಮುಖ್ಯಮಂತ್ರಿಗಳ ವ್ಯಾಪ್ತಿಯಲ್ಲಿರುವಂತ ಮೂರು ಕ್ಷೇತ್ರಗಳಲ್ಲಿ ಇವತ್ತು ಪ್ರಚಾರದಲ್ಲಿ ಭಾಗಿಯಾಗ್ತಾರೆ. ಮೂರು ವಿವಿಧ ಅಭ್ಯರ್ಥಿಗಳ ಪರ ರೋಡ್ ಶೋ ಮತಯಾಚನೆಯಲ್ಲಿ ಸುದೀಪ್ ಭಾಗಿಯಾದ್ರೆ ಇನ್ನೊಂದು ಕಡೆಯಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕೂಡ ಇವತ್ತು ಇಡೀ ದಿನ ಶಿಗ್ಗಾವಿಯಾದ್ಯಂತ ಸಂಚಾರವನ್ನು ನಡೆಸುತ್ತಾರೆ. ಸಂಜೆ ರೋಡ್ ಶೋನಲ್ಲೂ ಕೂಡ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಭಾಗಿಯಾಗ್ತಾರೆ. ಸದ್ಯ ಮುಖ್ಯಮಂತ್ರಿಗಳು ಮತ್ತು ಕಿಚ್ಚ ಸುದೀಪ್ ಅವರ ಈ ಕ್ಯಾಂಪೇನಿಂಗ್ ಭರಾಟೆ ಹುಬ್ಬಳ್ಳಿ ಶಿಗ್ಗಾವಿ ಭಾಗದಲ್ಲಿ ನಡೀತಾ ಇದೆ. ಶಿಗ್ಗಾವಿಯಲ್ಲಿ ಇವತ್ತು ಬಿಜೆಪಿ ಸಂಪೂರ್ಣವಾಗಿ ತನ್ನ ರಣಕಹಳೆಯನ್ನು ಮೊಳಗಿಸೋದಕ್ಕೆ ರೆಡಿಯಾಗಿದೆ. ನಮ್ಮ ಪ್ರತಿನಿಧಿ ವೀರೇಶ್ ಭಾರ್ಕಿ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ಇವತ್ತೇನೇನಿದೆ ಟಿಪಿ, ಯಾವ್ಯಾವ ನಾಯಕರು ಎಲ್ಲೆಲ್ಲಿ ಹೋಗ್ತಾರೆ, ಬಸವರಾಜ ಬೊಮ್ಮಾಯಿ ಅವರದ್ದೇನಿದೆ, ಇನ್ನು ಕಿಚ್ಚ ಸುದೀಪ್ ಏನೇನು ಕೆಲಸಗಳನ್ನು ಮಾಡ್ತಾರೆ, ಇವತ್ತು ಟೋಟಲ್ ಆಗಿ ಇವತ್ತು ಶಿಗ್ಗಾವಿಯಲ್ಲಿ ಏನೇನು ನಡೆಯುತ್ತೆ ವೀರೇಶ್? ಪ್ರಣತ್ ಏನಂದ್ರೆ, ಹಾವೇರಿ ಈ ಹಿಂದೆ ಬಿಜೆಪಿಯ ಭದ್ರಕೋಟೆ ಆಗಿತ್ತು, ಅದನ್ನ ಉಳಿಸಿಕೊಳ್ಳಲು ಏನು ಸಿಎಂ ಅವರು ಕೂಡ ಸಾಕಷ್ಟು ರಣತಂತ್ರವನ್ನ ರೂಪಿಸಿರುವಂತದ್ದು. ಜೊತೆಗೆ ಏನು ಮೊನ್ನೆ ನಾಮಪತ್ರ ಸಲ್ಲಿಸುವ ವೇಳೆ ಏನು ಸಿಎಂ ಅವರು ಕಿಚ್ಚ ಸುದೀಪ್ ಜೊತೆಗೆ ಒಂದು ಅದ್ಧೂರಿ ಶಕ್ತಿ ಪ್ರದರ್ಶನವನ್ನ ಮಾಡಿದ್ರು. ಇವತ್ತು ಕೂಡ ಏನು ಮತ್ತೆ ಹಾವೇರಿಯ ಕೆಲವು ಮೂರು ಕ್ಷೇತ್ರಗಳಲ್ಲಿ ಕಿಚ್ಚ ಸುದೀಪ್ ಅವರನ್ನ ಕರೆಸಿ ಬಿಜೆಪಿಯ ಪರ ಮತಬೇಟೆಗೆ ಇಳಿಸಿರುವಂತದ್ದು. ಜೊತೆಗೆ ಒಂದು ಒಂದು ಕಡೆ ಸಿಎಂ ಅವರು ತಮ್ಮ ಕ್ಷೇತ್ರದಲ್ಲಿ ಪ್ರಚಾರ ಕೇಳಿದ್ರೆ, ಮತ್ತೊಂದು ಮೂರು ಭಾಗ ಕ್ಷೇತ್ರಗಳಲ್ಲಿ ಕಿಚ್ಚ ಸುದೀಪ್ ಅವರನ್ನ ಇವತ್ತು ಪ್ರಚಾರ ಕೇಳಿಸಿರುವಂತದ್ದು. ಒಟ್ಟಾರೆಯಾಗಿ ಹಾವೇರಿಯಲ್ಲಿ ಏನು ಈ ಹಿಂದೆ ಬಿಜೆಪಿ ಭದ್ರಕೋಟೆ ಆಗಿತ್ತು, ಅದನ್ನ ಉಳಿಸಿಕೊಳ್ಳೋದಿಕ್ಕೆ ಮತ್ತಷ್ಟು ಹರಸಾಹಸವನ್ನ ಇದೀಗ ಬಿಜೆಪಿ ಮಾಡ್ತಾ ಇದೆ ಅಂತಾನೆ ಹೇಳ್ಬೋದು. ಒಂದು ಕ್ಷೇತ್ರವನ್ನು ಹೊರತುಪಡಿಸಿದ್ರೆ ಉಳಿದ ಐದು ಕ್ಷೇತ್ರಗಳು ಸದ್ಯ ಇದೀಗ ಬಿಜೆಪಿಯ ಒಂದು ಟ್ರೆಂಡ್ ಆಗಿರುವಂತದ್ದು. ಆದ್ರೆ ಇತ್ತೀಚಿನ ಸಮೀಕ್ಷೆಗಳು ನೋಡ್ತಾ ಹೋದ್ರೆ 50-50 ಆಗಿರುವಂತ, ಅಂದ್ರೆ ಮೂರು ಕಾಂಗ್ರೆಸ್ ಮೂರು ಬಿಜೆಪಿ ಆಗಿರುವಂತ ಒಂದು ಸಮೀಕ್ಷೆಗಳ ಒಂದು ಸುಳಿವು ಸಿಗ್ತಾ ಇರೋದ್ರಿಂದ ಹೀಗಾಗಿ ಮತ್ತೆ ಬಿಜೆಪಿಯ ಭದ್ರಕೋಟೆಯನ್ನ ಮಾಡೋದಕ್ಕೆ ಏನು ಸಿಎಂ ಅವರು ಒಂದು ಮಾಸ್ಟರ್ ಪ್ಲಾನ್ ಅನ್ನ ಹಾಕೊಂಡಿರುವಂತದ್ದು. ಅದಕ್ಕೆ ಪ್ರಚಾರಕ್ಕೆ ಏನೇನ್ ಬೇಕಾಗುತ್ತೆ ಆ ಎಲ್ಲ ರೀತಿಯಾದಂತ ಒಂದು ಜನರ ಮತಬೇಟೆಯನ್ನು ಸೆಳೆಯೋದಕ್ಕೆ ಇದೀಗ ಕಿಚ್ಚ ಸುದೀಪ್ ಅವರನ್ನ ಕರೆಸಿರೋದು ಒಂದ್ ಕಡೆ. ಆದ್ರೆ ಮತ್ತೊಂದ್ ಕಡೆ ತಾವೇ ತಮ್ಮ ಕ್ಷೇತ್ರದಲ್ಲಿ ತಮ್ಮ ಪತ್ನಿ ಮತ್ತು ಮಗನ ಜೊತೆ ಪ್ರಚಾರಕ್ಕೆ ಇಳಿದಿರುವಂತದ್ದು. ಕಳೆದ ಒಂದು ವಾರಗಳಿಂದ ಕೂಡ ಮಗ ಮತ್ತು ಪತ್ನಿ ಸಿಎಂ ಪರವಾಗಿ ಸಾಕಷ್ಟು ತಮ್ಮ ಕ್ಷೇತ್ರ ಶಿಗ್ಗಾವಿ ಸವಣೂರು ಕ್ಷೇತ್ರದಲ್ಲಿ ಪ್ರಚಾರ ಮಾಡ್ತಾ ಇರುವಂತದ್ದು. ಜೊತೆಗೆ ಇವತ್ತು ಕಿಚ್ಚ ಸುದೀಪ್ ರಾಣೆಬೆನ್ನೂರು ಬ್ಯಾಡಗಿ ಮತ್ತು ಹಿರೇಕೆರೂರು ಮೂರು ಕ್ಷೇತ್ರಗಳಲ್ಲಿ ಕೂಡ ಬಿಜೆಪಿಯ ಅಭ್ಯರ್ಥಿಗಳ ಪರವಾಗಿ ಇವತ್ತು ಮತಯಾಚನೆ ಮಾಡಲಿರುವಂತದ್ದು, ಪ್ರಚಾರಕ್ಕೆ ಬರ್ತಾ ಇರುವಂತದ್ದು. ಹೀಗಾಗಿ ಒಟ್ಟಾರೆ ಇವತ್ತಿನ ಒಂದು ದಿನಗಳ ಕಾಲ ಕಿಚ್ಚ ಸುದೀಪ್ ಹಾಗೂ ಸಿಎಂ ಅವರ ಒಂದು ಜನರ ಮತ ಸೆಳೆಯೋದಕ್ಕೆ ಸಾಕಷ್ಟು ಒಂದು ಪ್ರಚಾರಕ್ಕೆ ಧುಮುಕಿರುವಂತದ್ದು. ಇವತ್ತು ಈ ಎಲ್ಲ ಒಂದು ಪ್ರಚಾರ ಬಿಜೆಪಿಗೆ ವರ್ಕೌಟ್ ಆಗುತ್ತಾ, ಸಿಎಂ ಅವರು ಮಾಡ್ತಕ್ಕಂತ ರಣತಂತ್ರ ಏನು ಸಿದ್ಧಿಸುತ್ತಾ ಫಲಿಸುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ ಪ್ರಣತ್. ಯಾಕಂದ್ರೆ ಸಾಕಷ್ಟು ಈ ಹಿಂದೆ ಇದು ಕಾಂಗ್ರೆಸ್ನ ಭದ್ರಕೋಟೆ ಆಗಿತ್ತು, ಅದನ್ನ ಭೇದಿಸಿ ಬಿಜೆಪಿ ಭದ್ರಕೋಟೆ ಮಾಡ್ಕೊಂಡಿತ್ತು. ಇದೀಗ ಮತ್ತೆ ಉಪಚುನಾವಣೆಯಲ್ಲಿ ಒಂದು ಕ್ಷೇತ್ರ ಕಾಂಗ್ರೆಸ್ ಆಗಿತ್ತು, ಅದನ್ನು ಹೊರತುಪಡಿಸಿ ಉಳಿದೆಲ್ಲ ಕ್ಷೇತ್ರಗಳು ಕೂಡ ಬಿಜೆಪಿ ಮಯ ಆಗಿರೋದ್ರಿಂದ ಮತ್ತೆ ಈ ಹಾವೇರಿಯ ಆರು ಕ್ಷೇತ್ರಗಳನ್ನು ಬಿಜೆಪಿಯ ಒಂದು ತೆಕ್ಕೆಗೆ ತೆಗೆದುಕೊಂಡು ಬರೋ ಸಿಎಂ ಅವರು ಸಾಕಷ್ಟು ಒಂದು ಹರಸಾಹಸನ ಮಾಡ್ತಿದ್ರೆ, ಈ ಎಲ್ಲ ಹರಸಾಹಸ ಯಾವ ರೀತಿ ಫಲಶ್ರುತಿ ನೀಡುತ್ತೆ, ಮತದಾರರು ಯಾರನ್ನ ಕೈ ಇಡ್ತಾರೆ ಅನ್ನೋದನ್ನ ಕೂಡ ಕಾದ್ ನೋಡ್ಬೇಕಾಗುತ್ತೆ ಪ್ರಣತ್. ಇವತ್ತು ಒಟ್ಟಾರೆಯಾಗಿ ಕಿಚ್ಚ ಸುದೀಪ್ ಮತ್ತು ಸಿಎಂ ಅವರು ಪ್ರತ್ಯೇಕ ಭಾಗಗಳಲ್ಲಿ ಇವತ್ತು ಅಬ್ಬರದ ಒಂದು ಪ್ರಚಾರ ಕೂಡ ಮಾಡ್ತಾ ಇರುವಂತದ್ದು ಪ್ರಣತ್.